ಏಳನೆಯ ತರಗತಿ ವಿಜ್ಞಾನ ಅಧ್ಯಾಯ 9 ಮಣ್ಣು ಅಭ್ಯಾಸಗಳು 1 ಮತ್ತು 2ನೇ ಪ್ರಶ್ನೆಗಳಿಗೆ ಹೆಚ್ಚು ಸೂಕ್ತವಾದ ಉತ್ತರವನ್ನು ಗುರುತಿಸಿ. ಪ್ರಶ್ನೆ 1. ಕಲ್ಲಿನ ಕಣಗಳ ಜೊತೆ ಮಣ್ಣು ಇವುಗಳನ್ನು ಒಳಗೊಂಡಿರುತ್ತದೆ. ಸರಿಯಾದ ಉತ್ತರ 3. ಖನಿಜಗಳು, ಸಾವಯವ ಪದಾರ್ಥಗಳು, ಗಾಳಿ ಮತ್ತು ನೀರು. 2. ನೀರನ್ನು ಹಿಡಿದಿಟ್ಟುಕೊಳ್ಳುವ ಸಾಮರ್ಥ್ಯ ಅತಿ ಹೆಚ್ಚಾಗಿರುವುದು. ಸರಿಯಾದ ಉತ್ತರ ಜೇಡಿಯುಕ್ತ ಮಣ್ಣಿನಲ್ಲಿ. ಪ್ರಶ್ನೆ 3. ಕಾಲಂ 1ರಲ್ಲಿ ಕೊಟ್ಟಿರುವ ಅಂಶಗಳನ್ನು ಕಾಲಂ 2ರಲ್ಲಿರುವ ಸೂಕ್ತ ಅಂಶಗಳೊಂದಿಗೆ ಹೊಂದಿಸಿ ಬರೆಯಲಾಗಿದೆ. ಕಾಲಂ 1 ಕಾಲಂ 2. 1. ಜೀವಿಗಳ 1. ವಾಸಸ್ಥಳ. ಬಿ. ಎಲ್ಲ ವಿಧದ ಮಣ್ಣು. 2. ಮಣ್ಣಿನ ಮೇಲ್ಪದರ. ಸಿ. ಗಾಢವನ್ನದ್ದು. 3. ಮರಳುಯುಕ್ತ ಮಣ್ಣು. ಎ. ದೊಡ್ಡ ಕಣಗಳು. 4. ಮಣ್ಣಿನ ಮಧ್ಯದ ಪದರ. ಇ. ಹ್ಯೂಮಸ್ನ ಪ್ರಮಾಣ ಕಡಿಮೆ. 5. ಜೇಡಿಯುಕ್ತ ಮಣ್ಣು. ಡಿ. ಒತ್ತೊತ್ತಾಗಿ ಜೋಡಣೆಗೊಂಡ ಸಣ್ಣ ಕಣಗಳು. ಪ್ರಶ್ನೆ ಸಂಖ್ಯೆ 4. ಮಣ್ಣು ಹೇಗೆ ಉಂಟಾಗುತ್ತದೆ ವಿವರಿಸಿ. ಉತ್ತರ. ಶಿಲೆಗಳ ಶಿಥಿಲಗೊಳ್ಳುವಿಕೆಯಿಂದ ಮಣ್ಣು ಉಂಟಾಗುತ್ತದೆ. ಶಿಲೆಗಳ ಶಿಥಿಲಗೊಳ್ಳುವಿಕೆ ಎಂಬುದು ಭೂಮಿಯ ಮೇಲಿನ ಬಂಡೆಗಳು ಭೌತಿಕವಾಗಿ ವಿಭಜನೆಯಾಗುವ ಮತ್ತು ರಾಸಾಯನಿಕವಾಗಿ ವಿಘಟನೆಯಾಗುವ ಪ್ರಕ್ರಿಯೆಯಾಗಿದೆ. ಪ್ರಾಥಮಿಕವಾಗಿ ಇದು ಗಾಳಿ, ನೀರು ಮತ್ತು ಹವಾಮಾನದಿಂದ ನಡೆಯಲ್ಪಟ್ಟು ಇದರ ಪರಿಣಾಮವಾಗಿ ಬಂಡೆಗಳು ಸಣ್ಣ ಸಣ್ಣ ಚೂರುಗಳಾಗಿ ಕ್ರಮೇಣವಾಗಿ ಮಣ್ಣು ಉಂಟಾಗುತ್ತದೆ. ಪ್ರಶ್ನೆ ಸಂಖ್ಯೆ 5. ಜೇಡಿಯುಕ್ತ ಮಣ್ಣು ಬೆಳೆಗಳಿಗೆ ಹೇಗೆ ಉಪಯುಕ್ತವಾಗಿದೆ? ಉತ್ತರ. ಈ ಕೆಳಗಿನ ಕಾರಣಗಳಿಂದಾಗಿ ಜೇಡಿಯುಕ್ತ ಮಣ್ಣು ಬೆಳೆಗಳಿಗೆ ಉಪಯುಕ್ತವಾಗಿದೆ. 1. ಉತ್ತಮ ನೀರು ಹಿಡಿದಿಡುವ ಸಾಮರ್ಥ್ಯ ಹೊಂದಿದೆ. 2. ಇದು ತುಂಬ ಫಲವತ್ತಾದ ಹ್ಯೂಮಸ್ನಿಂದ ಸಮೃದ್ಧವಾಗಿದೆ. 3. ಉಪಯುಕ್ತ ಸಾವಯವ ಖನಿಜಗಳನ್ನು ಒಳಗೊಂಡಿದೆ. ಪ್ರಶ್ನೆ ಸಂಖ್ಯೆ 6. ಜೇಡಿಮಣ್ಣು ಮತ್ತು ಮರಳುಯುಕ್ತ ಮಣ್ಣಿನ ನಡುವಿನ ವ್ಯತ್ಯಾಸಗಳನ್ನು ಪಟ್ಟಿ ಮಾಡಿ. ಉತ್ತರ. ಜೇಡಿಯುಕ್ತ ಮಣ್ಣು, ಮರಳುಯುಕ್ತ ಮಣ್ಣು. ಕಣಗಳು ಗಾತ್ರದಲ್ಲಿ ಚಿಕ್ಕದಾಗಿರುತ್ತವೆ. ಕಣಗಳು ಗಾತ್ರದಲ್ಲಿ ದೊಡ್ಡದಾಗಿರುತ್ತವೆ. ಹ್ಯೂಮಸ್ ಸಮೃದ್ಧವಾಗಿದೆ. ಹ್ಯೂಮಸ್ ಸಮೃದ್ಧವಾಗಿಲ್ಲ. ನೀರು ಹಿಡಿದಿಡುವ ಸಾಮರ್ಥ್ಯ ಹೆಚ್ಚು. ನೀರನ್ನು ಹಿಡಿದಿಡುವ ಸಾಮರ್ಥ್ಯ ಕಡಿಮೆ. ಕಣಗಳ ನಡುವೆ ಹೆಚ್ಚು ಗಾಳಿ ತುಂಬಿರುವುದಿಲ್ಲ. ಕಣಗಳ ನಡುವೆ ಹೆಚ್ಚು ಗಾಳಿ ತುಂಬಿರುತ್ತದೆ. ಗೋಧಿ, ಭತ್ತ, ಹೆಸರು ಮುಂತಾದ ಬೆಳೆಗಳಿಗೆ ಸೂಕ್ತವಾಗಿದೆ. ಹತ್ತಿ, ಕಡಲೆಕಾಯಿ ಮುಂತಾದ ಬೆಳೆಗಳಿಗೆ ಸೂಕ್ತವಾಗಿದೆ. ಪ್ರಶ್ನೆ ಸಂಖ್ಯೆ 7. ಮಣ್ಣಿನ ಪದರಗಳ ನೀಳ ಸಿಳಿಕೆ ಚಿತ್ರ ಬರೆದು ವಿವಿಧ ಸ್ತರಗಳನ್ನು ಹೆಸರಿಸಿ. ಎ. ಸ್ತರ ಮೇಲ್ಮಣ್ಣು. ಬಿ. ಸ್ತರ ಮಧ್ಯದ ಪದರ. ಸಿ. ಸ್ತರ ಬಿರುಕುಗಳು ಮತ್ತು ರಂಧ್ರಗಳನ್ನೊಳಗೊಂಡ ಸಣ್ಣ ಚೂರುಗಳು, ಕಲ್ಲುಹಾಸು. ಪ್ರಶ್ನೆ 8. ನೀರು ಇಂಗುವ ದರಕ್ಕೆ ಸಂಬಂಧಿಸಿದ ಪ್ರಯೋಗವನ್ನು ರಜಿಯಾ ತನ್ನ ಜಮೀನಿನಲ್ಲಿ ಮಾಡಿದ್ದಾಳೆ. ಮಣ್ಣಿನ ಮಾದರಿಯ ಮೂಲಕ 200 ml ನೀರು ಇಂಗಲು 40 ನಿಮಿಷ ತೆಗೆದುಕೊಂಡಿದ್ದನ್ನು ಅವಳು ಗಮನಿಸಿದಳು. ನೀರು ಇಂಗುವ ದರವನ್ನು ಲೆಕ್ಕಾಚಾರ ಮಾಡಿ. ಉತ್ತರ. ನೀಡಿದ ನೀರಿನ ಪ್ರಮಾಣ 200 ml. ಇಂಗಲು ತೆಗೆದುಕೊಂಡ ಸಮಯ 40 ನಿಮಿಷ. ನೀರು ಇಂಗುವ ದರ ಈಕ್ವಲ್ ಟು ನೀರಿನ ಪ್ರಮಾಣ ಡಿವೈಡೆಡ್ ಬೈ ಇಂಗುವ ಕಾಲ. 200 ÷ 40. ಸರಿಯಾದ ಉತ್ತರ ನೀರು ಇಂಗುವ ದರ 5 ml ಪ್ರತಿ ನಿಮಿಷಕ್ಕೆ. ಪ್ರಶ್ನೆ ಸಂಖ್ಯೆ 9. ಮಣ್ಣಿನ ಮಾಲಿನ್ಯ ಮತ್ತು ಮಣ್ಣಿನ ಸವೆತವನ್ನು ತಡೆಗಟ್ಟಲು ಹೇಗೆ ಸಾಧ್ಯ ಎಂಬುದನ್ನು ವಿವರಿಸಿ. ಉತ್ತರ. ಮಣ್ಣಿನ ಮಾಲಿನ್ಯ ತಡೆಗಟ್ಟುವ ಕ್ರಮಗಳು. ಪ್ಲಾಸ್ಟಿಕ್ ಬಳಕೆಯನ್ನು ಕಡಿಮೆ ಮಾಡಬೇಕು. ಕಳೆನಾಶಕಗಳು ಮತ್ತು ಕೀಟನಾಶಕಗಳ ಬಳಕೆ ಕಡಿಮೆ ಮಾಡಬೇಕು. ರಾಸಾಯನಿಕ ಗೊಬ್ಬರಗಳ ಬದಲು ಸಾವಯವ ಗೊಬ್ಬರ ಬಳಸುವುದು. ಕೈಗಾರಿಕಾ ವಿಸರ್ಜನೆಯನ್ನು ಬಿಡುಗಡೆ ಮಾಡುವ ಮೊದಲು ಸರಿಯಾಗಿ ಸಂಶ್ಲೇಷಿಸಬೇಕು. ಮಣ್ಣಿನ ಸವೆತ ತಡೆಗಟ್ಟುವ ಕ್ರಮಗಳು. ಅರಣ್ಯ ನಾಶವನ್ನು ತಡೆಗಟ್ಟುವುದು, ಅರಣ್ಯೀಕರಣವನ್ನು ಪ್ರೋತ್ಸಾಹಿಸುವುದು, ಮಿಶ್ರ ಕೃಷಿ ಮತ್ತು ಬೆಳೆ ಬದಲಾವಣೆಯನ್ನು ಪ್ರೋತ್ಸಾಹಿಸುವುದು, ಜಾನುವಾರುಗಳ ಅತಿಯಾದ ಮೇಯುವಿಕೆ ತಡೆಯುವುದು, ಹೊಲಗಳಿಗೆ ಬದುಗಳನ್ನು ನಿರ್ಮಿಸುವುದು. ಪ್ರಶ್ನೆ 10. ಕೊಟ್ಟಿರುವ ಸುಳಿವುಗಳನ್ನು ಬಳಸಿ ಕೆಳಗಿನ ಪದಬಂಧವನ್ನು ಬಿಡಿಸಿ. ಸುಳಿವುಗಳಿಂದ ಪದಬಂಧವನ್ನು ಬಿಡಿಸಲಾಗಿದೆ. 1. ಮಣ್ಣಿನ ಸವೆತ. 2. ಪ್ಲಾಸ್ಟಿಕ್. 3. ಜೇಡಿಮಣ್ಣು. 4. ಗಾಳಿ. 5. ಗೋಧಿ. 6. ಮರಳುಯುಕ್ತ ಮಣ್ಣು. 7. ಸ್ತರವಿನ್ಯಾಸ. 8. ಎರೆಹುಳು.